भाई बंधु थे। ಕಾಂಗ್ರೆಸ್ ನವರು ಮತಬ್ಯಾಂಕ್ ಭೀತಿಯಿಂದ ಗೊಂದಲದಲ್ಲಿದ್ದಾರೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅಶಾಂತಿ ಉಂಟು ಮಾಡುವವರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಸರ್ಕಾರದ ಜಾಣ ಮೌನದ ವಿರುದ್ಧ ಸಿಡಿದಿದ್ದೇನೆ ಅಂತ ಕುಮಾರಸ್ವಾಮಿ ಹೇಳಿದರು. ವಿಎಚ್ಪಿ ಹಾಗೂ ಬಜರಂಗ ದಳದ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ಇಷ್ಟು ದಿನ ಎಲ್ಲಿದ್ರಪ್ಪ, ಯಾಕಪ್ಪ ನಿಮಗೆ ಮಟನ್ ಸ್ಟಾಲ್ ತೆಗೆಯೋ ದೌರ್ಭಾಗ್ಯ ಬಂತು ಅಂತ ಪ್ರಶ್ನಿಸಿದರು. ನೀವು ನಿಜವಾದ ದೇಶಭಕ್ತರೇ ಆಗಿದ್ರೆ ನಾಚಿಕೆ ಇಲ್ಲದೆ ದರ ಏರಿಕೆ ಮಾಡ್ತಾ ಇರುವ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅಂತ ಸವಾಲ್ ಹಾಕಿದರು. ನಮ್ಮ ಪಕ್ಷದ ಬಗ್ಗೆ ಪ್ರತಿ ಪದೇ ಪದೇ ಬಿಜೆಪಿ ಬಿ ಟೀಮು ಬಿಜೆಪಿ ಬಿ ಟೀಮು ಎಲ್ಲ ಇವರಿಗೆ ಎಲ್ಲದಕ್ಕೂ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟದ್ದು ಇವರು ಅಂತ ಪದೇ ಪದೇ ನಮ್ಮ ಪಕ್ಷದ ಮೇಲೆ ಹೇಳ್ತಕ್ಕಂಥ ಕಾಂಗ್ರೆಸ್ ನಾಯಕರು, ನೀವು ಮಾಡಿರ್ತಕ್ಕಂಥ ಈ ರಾಜ್ಯಕ್ಕೆ ಡ್ಯಾಮೇಜ್, ಈ ರಾಜ್ಯದ ಸರ್ವ ಜನಾಂಗದ ಶಾಂತಿ, ನಿಮ್ಮ ವಿಶ್ವ ಹಿಂದೂ ಪರಿಷತ್ತು, ಇದು ಇವರಿಗೆ ಏನು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ, ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ, 110ಕ್ಕೆ ಬಂತಿವತ್ತು ಡೀಸೆಲ್, ಇನ್ನೇನು ಸೆಂಚುರಿ ಹೊಡಿತದೆ ಇನ್ನೊಂದು 3 ದಿವಸಕ್ಕೆ, ಸಿಮೆಂಟ್ ರೇಟ್ ಎಷ್ಟಾಗಿದೆ, ಸ್ಟೀಲ್ ರೇಟ್ ಎಷ್ಟಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಟ್ವೀಟ್ ಸಮರ ಸಾರಿದೆ. ಕುಮಾರಸ್ವಾಮಿ ಅವರನ್ನ ಗಾಳಿಪಟದ ರಾಜಕಾರಣಿ ಅಂತ ವ್ಯಂಗ್ಯವಾಡಿದೆ. ನೀವೆಷ್ಟೇ ದಾರ್ಶನಿಕನ ಸೋಗ್ ಹಾಕಿದ್ರು, ಅದರ ಹಿಂದಿರುವುದು ಪ್ರತ್ಯೇಕ ಲೆಕ್ಕಾಚಾರ ಕಾಣ್ತಾ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಎಚ್ಡಿಕೆ ಅವಾಂತರ ಗಾಳಿಪಟದ ವ್ಯಕ್ತಿತ್ವವಿರುವ ರಾಜಕಾರಣಿ ಮತ್ತೊಬ್ಬರಿಲ್ಲ. ಸ್ವಂತಿಕೆ ಇಲ್ಲದವರು ವಾಜಪೇಯಿಯವರಂತಹ ನಾಯಕರನ್ನೇ ಟೀಕಿಸುವುದು ಚೋದ್ಯವಲ್ಲದೆ ಮತ್ತೇನು ಅಂತ ಬಿಜೆಪಿ ಪ್ರಶ್ನಿಸಿದೆ. ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ಕಾಂಗ್ರೆಸ್ ಸೇರ್ತಾರೆ ಎಂಬ ಸುದ್ದಿ ಹಬ್ಬಿದೆ. ಆದರೆ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿರೋ ಪ್ರೀತಂ ಗೌಡ, ನಾನು ಬದುಕಿರೋವರೆಗೂ ಬಿಜೆಪಿಯಲ್ಲಿರ್ತೀನಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ನಾನು ಬಂದಿರೋದು ಓಟ್ ಕೇಳೋಕ್ಕಲ್ಲ, ರಾಜಕಾರಣ ಮಾಡೋಕ್ಕೂ ಅಲ್ಲ. ನಾನು ಮಾಡಿರುವ ಕೆಲಸಕ್ಕೆ ನಿಮಗೆ ಪ್ರೀತಿ ಬಂದರೆ ಓಟ್ ಹಾಕಿ ಕೂಲಿ ಕೊಡಿ, ಇಲ್ಲ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಓಟ್ ಹಾಕಲ್ಲ ಅಂದರೆ ನನಗೇನೂ ಬೇಜಾರಿಲ್ಲ ಅಂತ ಹೇಳಿದ್ದಾರೆ. ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಪ್ರೀತಂ ಗೌಡ ಸಹಾಯ ಮಾಡಿ, ಅದೇ ಸುಳ್ಳಿಲ್ಲ ಹೇಳಿ, ನನಗೆ ನಾನು ಮಾಡಿರೋಂಥ ಕೆಲಸಕ್ಕೆ ನಿಮ್ಮ ಮೇಲೆ ನಿಮಗೆ ನನ್ನ ಮೇಲೆ ಪ್ರೀತಿ ಬಂದರೆ ಚುನಾವಣೆ ಸಂದರ್ಭದಲ್ಲಿ ಕೂಲಿ ಕೊಡಿ, ಓಟ್ ಹಾಕೊಡಿ, ಇಲ್ಲ ಶಾಸಕರೇ ನಿಮ್ಮ ಮೇಲೆ ಪ್ರೀತಿ ಇದೆ ಓಟ್ ಹಾಕಲ್ಲ ಅಂತ ಹೇಳಲು ನನಗೇನೂ ಬೇಜಾರಿಲ್ಲ. ನಾನು ಹೃದಯಪೂರ್ವಕವಾಗಿ ಯಾರು ಬಡವರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಿಮಗಿರೋ ಹೊರತು ಮತ ಕೇಳೋದಕ್ಕಲ್ಲ. ನನ್ನ ಜೊತೆ ನಿಮ್ದು ಯಾರು ಕಾಂಗ್ರೆಸ್ಸಿಂದ ನಿಲ್ತಾರೆ? ಕರ್ನಾಟಕದಲ್ಲಿ ನಿನ್ನೆ 50 ಕೊರೋನಾ ಕೇಸ್ ಪತ್ತೆಯಾಗಿದೆ. ಪಾಸಿಟಿವಿಟಿ ರೇಟ್ ಪಾತಾಳ ಕುಸಿದಿದೆ. ಆದ್ದರಿಂದ ಕರ್ನಾಟಕದಲ್ಲೂ ಮಾಸ್ಕ್ ರದ್ದು ಮಾಡುವ ಬಗ್ಗೆ ಗಂಭೀರ ಚಿಂತನೆ ನಡೆದಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚರ್ಚೆ ನಡೆಸುತ್ತಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ, ದೆಹಲಿ, ಹರಿಯಾಣದಲ್ಲೂ ಮಾಸ್ಕ್ ರದ್ದು ಮಾಡಲಾಗಿದ್ದು ರಾಜ್ಯದಲ್ಲೂ ಮಾಸ್ಕ್ ಕಡ್ಡಾಯ ಆದೇಶ ಹಿಂಪಡೆಯುವ ಸಾಧ್ಯತೆ ಇದೆ. 3-4 ರಾಜ್ಯಗಳಲ್ಲಿ ಮಾಸ್ಕ್ ಅನ್ನು ತೆಗೆದಿರೋದು ನಿಜ, ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಆ ರೀತಿಯಲ್ಲಿ ಆದೇಶ ಅಂತೂ ಹೊರಡಿಸಿಲ್ಲ. ನಾವು ಸ್ವಲ್ಪ ಕೇರ್ಫುಲ್ ಆಗಿ ಕಾಶಿಯಸ್ ಆಗಿದ್ದೀವಿ, ಏಕೆಂದರೆ ಕೆಲವು ದೇಶಗಳಲ್ಲಿ ಇನ್ನೂ 4ನೇ ಅಲೆ ಬಗ್ಗೆ ಮಾತಾಡ್ತಾ ಇರೋದರಿಂದ ತಾಂತ್ರಿಕ ಸಲಹಾ ಸಮಿತಿಯವ್ರ ಜೊತೆ ಒಂದ್ಸಲ ಮಾತನಾಡಿ ಅವರ ಒಂದು ಸಲಹೆಯನ್ನು ಪಡೆದು ಅಂತಿಮವಾಗಿ ನಿರ್ಣಯ ತೆಗೆದುಕೊಳ್ಬೇಕು, ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿ. ಹಾಗಾಗಿ ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅಂತ ಕೊರೋನಾ ಮತ್ತೆ ಬಂದಿದೆ. ಬ್ರಿಟನ್ನಲ್ಲಿ ಒಮೈಕ್ರಾನ್ ಬಳಿಕ ಮತ್ತೊಂದು ರೂಪಾಂತರಿ ತಳಿ ಪತ್ತೆಯಾಗಿದ್ದು BA.1 ಹಾಗೂ BA.2 ಸಂಗಮದಿಂದ XE ತಳಿ ರೂಪುಗೊಂಡಿದೆ. ಈ ತಳಿ ಒಮೈಕ್ರಾನ್ಗಿಂತ ಅಪಾಯಕಾರಿಯಾಗಿದ್ದು 10% ವೇಗವಾಗಿ ಹರಡುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಅದೇ ಈಗಾಗಲೇ ಬ್ರಿಟನ್ನಲ್ಲಿ 600 ಜನರಲ್ಲಿ ಹೊಸ ತಳಿ ಪತ್ತೆಯಾಗಿದೆ. ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಸುಧಾಕರ್, ಒಮೈಕ್ರಾನ್ ಹೊಸ ತಳಿ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ. ಈ ಬಗ್ಗೆ ನಾವು ಅನೇಕರ ಬಳಿ ಸಂಪರ್ಕದಲ್ಲಿದ್ದೇವೆ. ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ಬಗ್ಗೆ ICMR ಜೊತೆ ಚರ್ಚಿಸಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಶೇಂದಿ ಕಸುಬು ಬೆಂಬಲಿಸಿ ಪ್ರಣವಾನಂದ ಸ್ವಾಮೀಜಿ ಮರ ಹತ್ತಿ ಶೇಂದಿ ಇಳಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಮೂರ್ತೆದಾರ ಸಮುದಾಯಕ್ಕೆ ಸರ್ಕಾರ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ರು. ಸೇಂದಿ ನಿಷೇಧದಿಂದ 25,000 ಮೂರ್ತೆದಾರರ ಕುಟುಂಬ ಬೀದಿಗೆ ಬಿದ್ದಿವೆ. ಹೀಗಾಗಿ ರಾಜ್ಯದಲ್ಲಿ ಶೇಂದಿ ಇಳಿಸಲು ಅವಕಾಶ ನೀಡಬೇಕು, ಸರ್ಕಾರವೇ ದರ ನಿಗದಿಪಡಿಸಿ ಖರೀದಿಸಿ ಮಾರಾಟ ಕೇಂದ್ರ ಮಾಡಬೇಕು ಅಂತ ಆಗ್ರಹಿಸಿದರು.
ಧಾರವಾಡದಲ್ಲಿ ಸರ್ಕಾರಿ ನೌಕರರು ಸರ್ಕಾರಿ ಯೋಜನೆಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಜಿಲ್ಲೆಯ 324 ಸರ್ಕಾರಿ ನೌಕರರು ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ. ಈ ಅನಧಿಕೃತ ಕಾರ್ಡ್ಗಳನ್ನು ಆಹಾರ ಇಲಾಖೆ ಎಚ್ಆರ್ಎಂಎಸ್ ಸಹಾಯದಿಂದ ಪತ್ತೆ ಹಚ್ಚಿದೆ. 324 ಕಾರ್ಡ್ಗಳ ಪೈಕಿ 18 ಅಂತ್ಯೋದಯ ಕಾರ್ಡ್ಗಳಿದ್ರೆ 306 ಬಿಪಿಎಲ್ ಕಾರ್ಡ್ಗಳಿವೆ. ಈಗಾಗಲೇ 24 ಸರ್ಕಾರಿ ನೌಕರರಿಂದ 7,08,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದ್ದು ಉಳಿದ 300 ಸರ್ಕಾರಿ ನೌಕರರಿಗೆ ದಂಡ ಕಟ್ಟುವಂತೆ ಹೇಳಲಾಗಿದೆ. ಫೈನಾನ್ಸ್ ಕಂಪನಿಗೆ ನಾಮ ಹಾಕಿ ಎಸ್ಕೇಪ್ ಆಗಿದ್ದ ಮ್ಯಾನೇಜರ್ನನ್ನ ಮದೂರು ಪೊಲೀಸರು ಬಂಧಿಸಿದ್ದಾರೆ. ಬರೋಬ್ಬರಿ 10 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಶಿವಶಂಕರ್ನನ್ನ ಬಂಧಿಸಿರೋ ಪೊಲೀಸರು 1,03,00,000 ಮೌಲ್ಯದ 1 kg 943 ಗ್ರಾಂ ಚಿನ್ನ ಹಾಗೂ ಒಂದು ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಶಿವಶಂಕರ್ ಗ್ರಾಹಕರಿಂದ ಕಡಿಮೆ ಹಣಕ್ಕೆ ಚಿನ್ನ ಗಿರವಿ ಇಟ್ಕೊಂಡು ಬೇರೆಡೆ ಹೆಚ್ಚಿನ ಹಣಕ್ಕೆ ಗಿರವಿ ಇಡ್ತಾ ಇದ್ದ. ಇದು ಕಂಪನಿಯ ಮೇಲಾಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಎಸ್ಕೇಪ್ ಆಗಿದ್ದ. ಹೋಗುವಾಗ 2 kg 958 ಗ್ರಾಂ ಚಿನ್ನ 12,38,000 ಹಣವನ್ನು ಎತ್ಕೊಂಡು ಹೋಗಿದ್ದ. ಕೆಲವು ತಿಂಗಳ ಕಾಲ ಗೋವಾ, ಕೇರಳ, ಮಹಾರಾಷ್ಟ್ರದಲ್ಲಿ ವಾಸ್ತವ್ಯ ಹೂಡಿದ. ಹಣ ಖಾಲಿಯಾಗ್ತಿದ್ದಂತೆ ಹಾಸನದ ಟೀ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದ. ಬೆಂಗಳೂರಿನಲ್ಲಿ ರಾಜಸ್ಥಾನದ ವ್ಯಕ್ತಿಯೊಬ್ಬ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಕಳ್ತನ ಮಾಡ್ತಾ ಇದ್ದ. ರಾಜಸ್ಥಾನದಿಂದ ಬೆಂಗಳೂರಿಗೆ ಫ್ಲೈಟ್ನಲ್ಲಿ ಬರ್ತಾ ಇದ್ದ ಉಮೇಶ್ ಒಂದು ಬೈಕ್ ಕದೀತಾ ಇದ್ದ. ಅದೇ ಬೈಕ್ನಲ್ಲಿ ಸುತ್ತಾಡಿ ಒಂಟಿ ಮಹಿಳೆಯರಿಂದ ಸರಗಳತನ ಮಾಡ್ತಾ ಇದ್ದ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪುಟ್ಟೇನಹಳ್ಳಿ ಮಾರತಹಳ್ಳಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿ ಉಮೇಶ್ನನ್ನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ರಾಜಸ್ಥಾನದಲ್ಲಿ ಬಂಧಿಸಿದ್ದಾರೆ. ಆರೋಪಿ ಉಮೇಶ್ ಮೇಲೆ ರಾಜಸ್ಥಾನದಲ್ಲಿ 18, ಹೈದರಾಬಾದ್ನಲ್ಲಿ 8, ಬೆಂಗಳೂರಲ್ಲಿ 7 ಕೇಸ್ ದಾಖಲಾಗಿದ್ದವು. ಅಂಕೋಲಾ ಉದ್ಯಮಿ ಆರ್ಎನ್ ನಾಯಕ್ ಕೊಲೆ ಪ್ರಕರಣದಲ್ಲಿ ಭೂಗತ ಪಾತಕಿ ಬನ್ನಂಜೆ ರಾಜಾಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಬೆಳಗಾವಿಯ ಕೋಕಾ ನ್ಯಾಯಾಲಯ ನ್ಯಾಯಾಧೀಶರಾದ ಸಿಎಂ ಜೋಶಿ ಆರೋಪಿ ನಂಬರ್ 1-9 ಬನ್ನಂಜೆ ರಾಜಾಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿದ್ದಾರೆ. 3 ಕೋಟಿ ರೂಪಾಯಿ ಹಫ್ತ ನೀಡಿಲ್ಲ ಅಂತ ಆರ್ಎನ್ ನಾಯಕ್ನನ್ನ 2013 ಡಿಸೆಂಬರ್ 21 ಕೊಲ್ಲಲಾಗಿತ್ತು.